ಕಂದನೇ ನನಿತಾನ. ಇತ್ತೀಚೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಜೇನು ಕೃಷಿಯ ಕುರಿತಾಗಿ ಒಂದು ವಿಶೇಷ ತಾಂತ್ರಿಕ ವಿಚಾರ ಸಂಕಿರಣದ ಜೊತೆಗೆ ಮಧುಮೇಳ ಕೂಡ ನಡೆಯಿತು. ಅಧಿಕ ಬೆಳೆ ಇಳುವರಿ ಮತ್ತು ಸುಸ್ಥಿರ ಆದಾಯಕ್ಕಾಗಿ ಜೇನು ಕೃಷಿ ಅನ್ನೋದು ವಿಚಾರ ಸಂಕಿರಣದ ವಿಷಯವಾಗಿತ್ತು. ಈ ಕಾರ್ಯಕ್ರಮದ ವಿಶೇಷತೆಗಳು ಏನಾಗಿದ್ವು ತಿಳಿಬೇಕಾ? ನೀವೇ ನೋಡಿ. ಕೃಷಿಕರು ಯಾವುದೇ ಒಂದು ಬೆಳೆಯನ್ನಾಗಲಿ ಅಥವಾ ಒಂದೇ ಉಪಕಸುಬನ್ನಾಗಲಿ ನಂಬಿ ಜೀವನ ನಡೆಸುವುದು ಕಷ್ಟ. ಆರ್ಥಿಕವಾಗಿ ರೈತರು ಸಬಲರಾಗಲು ಕೆಲವು ಉತ್ತಮ ಮಾರ್ಗೋಪಾಯಗಳನ್ನು ಅನುಸರಿಸುವುದು ಅವಶ್ಯಕ. ಅಂತಹ ಮಾರ್ಗಗಳಲ್ಲಿ ಒಂದು ಜೇನು ಸಾಕಣೆ. ಎಲ್ಲ ವರ್ಗದ ರೈತರು ಮಾಡಬಹುದಾದ ಕೃಷಿಯ ಈ ಉಪಕಸುಬು ಬೆಳೆಯಲ್ಲಿ ಅಧಿಕ ಇಳುವರಿ ತಂದುಕೊಡಲು ಸಹಕರಿಸುವುದಲ್ಲದೆ ಜೇನುತುಪ್ಪದ ಮಾರಾಟದಿಂದಲೂ ರೈತರಿಗೆ ಆದಾಯವನ್ನು ಒದಗಿಸುತ್ತದೆ. ಇತ್ತೀಚೆಗೆ ಬೆಂಗಳೂರಿನ ಜಿಕೆವಿಕೆಯ ನಾರ್ಥ್ ಬ್ಲಾಕ್ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ಜೇನು ಕೃಷಿ ತಾಂತ್ರಿಕ ವಿಚಾರ ಸಂಕಿರಣ ಮತ್ತು ಮಧುಮೇಳ ಆಯೋಜನೆಗೊಂಡಿತ್ತು. ಅಖಿಲ ಭಾರತ ಸುಸಂಘಟಿತ ಜೇನುನೊಣ ಮತ್ತು ಪರಾಗಸ್ಪರ್ಶಿಗಳ ಸಂಶೋಧನಾ ಪ್ರಾಯೋಜನೆ ಮತ್ತು ತೋಟಗಾರಿಕಾ ಮಿಷನ್ ಖಾದಿ ಗ್ರಾಮೋದ್ಯೋಗ ಸಂಯುಕ್ತಾಶ್ರಯದಲ್ಲಿ ಅಧಿಕ ಬೆಳೆ ಇಳುವರಿ ಮತ್ತು ಸುಸ್ಥಿರ ಆದಾಯಕ್ಕಾಗಿ ಜೇನು ಕೃಷಿ ಎನ್ನುವ ಶೀರ್ಷಿಕೆಯಡಿಯಲ್ಲಿ ನಡೆದ ಮಧುಮೇಳವು ರೈತರಿಗೆ ಒಂದೇ ಸೂರಿನಡಿ ಜೇನು ಕೃಷಿಗೆ ಸಂಬಂಧಿಸಿದ ಹಲವು ಮಾಹಿತಿಗಳನ್ನು ಒದಗಿಸಿದವು. ಆಹಾರ ಧಾನ್ಯಗಳಿರ್ಬೋದು, ಬೇರೆದಕ್ಕೆ ನಾವು ಕಂಪೇರ್ ಮಾಡಿದಾಗ ಇದಕ್ಕೆ ಸಾಕಷ್ಟು ಉತ್ತಮವಾದಂತಹ ಮಾರ್ಕೆಟ್ ಆಗ್ತಾ ಇದೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಾತನಾಡಿ, ಕೃಷಿಯಲ್ಲಿ ಬೆಳೆಯ ಅಧಿಕ ಇಳುವರಿಗೆ ಜೇನು ಹುಳುಗಳು ಸಹಕರಿಸುತ್ತವೆ ಹಾಗೂ ಜೇನುತುಪ್ಪವು ಉತ್ತಮ ಔಷಧೀಯ ಗುಣವನ್ನು ಹೊಂದಿದೆ. ಜೊತೆಗೆ ರೈತರ ಆದಾಯ ದ್ವಿಗುಣಗೊಳ್ಳುವುದರಲ್ಲಿ ಜೇನು ಸಾಕಣೆಯು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈಗ ಕಮಾಡಿಟಿ ಬೇಸ್ಡ್ ಆರ್ಗನೈಜೇಷನ್ಸ್ ಅಂದ್ರೆ ಈ ಜೇನು ಇದು ಸಾಕಾಣಿಕೆದು ಒಂದು ಆರ್ಗನೈಜೇಷನ್ಸ್ ಇದ್ರೆ ಇದಾವೆ ಅಂತಲ್ಲ, ಇದು ಲಾರ್ಜ್ ಸ್ಕೇಲ್ ನಲ್ಲಿ ಎಕ್ಸ್ಪ್ಯಾಂಡ್ ಆಗಿ ದೇರ್ ಶುಡ್ ಬಿ ಸಪೋರ್ಟ್ ಫ್ರಮ್ ದಿ ಗವರ್ನಮೆಂಟ್ ಅಂತ ನನಗನ್ಸುತ್ತೆ. ಹಿಂದೆ 100 ವರ್ಷಗಳ ಹಿಂದೆನೆ ಆಲ್ಬರ್ಟ್ ಐನ್ಸ್ಟೈನ್ ಅಂತಹ ವಿಜ್ಞಾನಿನೇ ಹೇಳ್ಬಿಟ್ಟಿದ್ದಾರೆ. ಆಹಾರೋತ್ಪಾದನೆಗೆ ಜೇನು ಹುಳುಗಳ ಅವಶ್ಯಕತೆಯನ್ನು ಆಲ್ಬರ್ಟ್ ಐನ್ಸ್ಟೈನ್ ಅವರ ಉಕ್ತಿಯೊಂದಿಗೆ ತಿಳಿಸಿ ಹೇಳಿದವರು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ಹೇಮಲತಾ. ಫಸ್ಟ್ ಇದು ಈ ಬೀ ಕೀಪಿಂಗ್ ಅಂತ ಏನ್ ಹೇಳ್ತೀವಲ್ಲ, ಇದು ಮುಂಚೆ ಇಂಡಸ್ಟ್ರೀಸ್ ಕಾಮರ್ಸ್ ಅಥವಾ ವಾಣಿಜ್ಯ ಕೈಗಾರಿಕಾ ಇಲಾಖೆಯಲ್ಲಿ ಇದ್ದಂಥದ್ದು. ಸೊ ಇದು ಪಾಲಿನೇಷನ್ಗೆ ಅಥವಾ ಪರಾಗಸ್ಪರ್ಶಕ್ಕೆ ಜೇನುದುಂಬಿಗಳ ಮಹತ್ವ ತುಂಬಾ ಇರೋದನ್ನ ಮನಗಂಡು ಅದರಲ್ಲೂ ತೋಟಗಾರಿಕೆ ಬೆಳೆಗಳಾದಂತಹ ಹಣ್ಣುಗಳಿರ್ಬೋದು, ತರಕಾರಿಗಳು, ಹೂವುಗಳು, ಆಮೇಲೆ ಪ್ಲಾಂಟೇಷನ್ ಕ್ರಾಪ್ಸ್ ಅಥವಾ ವಾಣಿಜ್ಯ ಬೆಳೆಗಳು ಏನ್ ಹೇಳ್ತೀವಲ್ಲ, ತೆಂಗು, ಅಡಿಕೆ, ಕ್ಯಾಶು, ಪೆಪ್ಪರ್, ಕಾಡ್ಮಮ್, ಈ ತರ ಬೇಕಾದಷ್ಟು ತೋಟಗಾರಿಕೆ ಬೆಳೆಗಳಿದಾವೆ. ಸೊ ಇವುಗಳಲ್ಲಿ ಜೇನುದುಂಬಿಗಳಿಂದ ಪರಾಗಸ್ಪರ್ಶ ಆಗೋದು ತುಂಬಾ ಅಗತ್ಯ ಇದೆ. ಸೊ ಇದು ತೋಟಗಾರಿಕೆ ಇಲಾಖೆಗೆ ಈ ಬೀ ಕೀಪಿಂಗ್ ವಿಂಗ್ ನ ಟ್ರಾನ್ಸ್ಫರ್ ಮಾಡಿದ್ರೆ ಹೆಚ್ಚು ಸೂಕ್ತ ಅಂತ ಅಂದ್ಬಿಟ್ಟು 2011-12 ತೋಟಗಾರಿಕೆ ಇಲಾಖೆಗೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಿಂದ ಸಿಬ್ಬಂದಿ ಮತ್ತೆ ಏನು ಮಧುವನಗಳು, ಸ್ಥಿರಾಸ್ತಿ, ಚರಾಸ್ತಿ ಏನಿತ್ತು ಅವುಗಳೆಲ್ಲ ಸಮೇತ ಈ ಜೇನು ಕೃಷಿನ ತೋಟಗಾರಿಕೆ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಸೊ ಆವತ್ತಿನಿಂದನೂ ಜೇನು ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ತೋಟಗಾರಿಕೆ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ರೈತರು ಇವತ್ತು ನಾವು ರೈತರ ಒಂದು ಆದಾಯವನ್ನು ದ್ವಿಗುಣಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯೋಚನೆ ಮಾಡ್ತೀವಿ. ವಿಜ್ಞಾನಿ ಡಾಕ್ಟರ್ ಕೆಟಿ ವಿಜಯಕುಮಾರ್ ಅವರು ಮಾತನಾಡಿ, ಮಧುಮೇಳದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮಗಳ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಈ ಕಾರ್ಯಕ್ರಮಕ್ಕೆ ಸುಮಾರು ರಾಜ್ಯದ ಅನೇಕ ಭಾಗಗಳಿಂದ ಇವತ್ತು ರೈತರು ಬಂದಿದ್ದಾರೆ, ಮತ್ತು ಈಗಾಗಲೇ ಅಭ್ಯಾಸ ಮಾಡ್ತಿದ್ದಂಥ ಯಶಸ್ವಿ ಜೇನು ಕೃಷಿಕರು ಬಂದಿದ್ದಾರೆ. ವಿಶೇಷವಾಗಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ನುರಿತ ಜೇನು ಕೃಷಿಕರು ಇಲ್ಲಿ ಭಾಗಿಯಾಗಿದ್ದರು. ಹಾಗೆ ಬೆಂಗಳೂರು ಸುತ್ತಮುತ್ತ ಇರುವಂಥ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆಗಳಲ್ಲಿ ಈಗ ಹೊಸದಾಗಿ ಶುರು ಮಾಡಬೇಕು ಅನ್ನೋ ಜೇನು ಕೃಷಿಕರು ಬಂದಿದ್ದರು. ಹಾಗೆ ಹವ್ಯಾಸಿ ಜೇನು ಕೃಷಿಕರು ಕೂಡ ಪಾಲ್ಗೊಂಡಿದ್ದರು. ಅದರ ಜೊತೆಗೆ ಸಂಶೋಧನೆ ಮಾಡ್ತಿರೋಂಥ ಇತರ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರೋಂಥ ವಿದ್ಯಾರ್ಥಿಗಳು ಮತ್ತು ರಿಸರ್ಚ್ ಸ್ಕಾಲರ್
ಸ್ಕಾಲರ್ಸ್ ಅಂತ ಏನು ಕರಿತೀವೋ ಅವರೆಲ್ಲರೂ ಬಂದಿದ್ದರು. ಒಟ್ಟಾರೆ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಹಾಗೆ ಜೇನು ಕೃಷಿ ಪರಿಕರಗಳು ಏನು ಬೇಕಾಗ್ತವೋ ಅಗತ್ಯ ಪರಿಕರಗಳು ಕೂಡ ಜೇನು ಕೃಷಿಕರಿಗೆ ಇಲ್ಲಿ ಮಾರಾಟ ಆಗಿದೆ. ಮತ್ತು ಮುಖ್ಯವಾಗಿ ತಾಂತ್ರಿಕ ಮಾಹಿತಿ ಹೆಚ್ಚು ಎಲ್ಲರಿಗೂ ಜನಕ್ಕೆ ತಲುಪಿದೆ. ಹಾಗೆ ನಾವು ಈ ಕಾರ್ಯಕ್ರಮದ ಪೂರ್ವಕವಾಗಿ ಕೆಲವು ಪ್ರಕಟಣೆಗಳನ್ನು ಹೊರಡಿಸಿದ್ವಿ. ಆ ಪ್ರಕಟಣೆ ಕೂಡ ತಾಂತ್ರಿಕ ಮಾಹಿತಿ ಒಳಗೊಂಡಿರೋದ್ರಿಂದ ಅದು ಕೂಡ ಜೇನು ಕೃಷಿಕರಿಗೆ ಒಂದು ಲಾಭ ಆಗಿದೆ ಅಂತೇಳಿ ನಾವಾದರೂ ಭಾವಿಸ್ತೀವಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಇನ್ನಿತರೆ ಗಣ್ಯರು ಜೇನು ಕೃಷಿಯ ಕುರಿತು ಮಾಹಿತಿಯನ್ನು ನೀಡಿದರು. ಮೇಳದಲ್ಲಿ ಜೇನು ಕೃಷಿಯ ಬಗೆಗೆ ಆಸಕ್ತಿ ಇರುವವರು, ವಿಜ್ಞಾನಿಗಳು, ಉದ್ದಿಮೆದಾರರು ಮತ್ತು ಗ್ರಾಹಕರು ಪಾಲ್ಗೊಂಡಿದ್ದರು. ವಿಡಿಯೋ ಪ್ರಾತ್ಯಕ್ಷಿಕೆಯ ಮೂಲಕ ಜೇನು ಕೃಷಿಯ ಕುರಿತು ಮಾಹಿತಿಯನ್ನು ನೀಡಲಾಯಿತು. ಜೊತೆಗೆ ಜೇನು ಕೃಷಿಕರಿಗೆ ಮೇಳದಲ್ಲಿ ಮಳಿಗೆಗಳ ವ್ಯವಸ್ಥೆ ಕಲ್ಪಿಸಿ ಇಲ್ಲಿ ವಿವಿಧ ರೀತಿಯ ಜೇನುತುಪ್ಪಗಳನ್ನು ಸವಿಯಲು ಮತ್ತು ಖರೀದಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಜೇನು ಸಾಕಣೆಯಿಂದ ಜೇನುತುಪ್ಪವಲ್ಲದೆ ಜೇನುಮೇಣ, ರಾಜಶಾಹಿ ರಸ ಮುಂತಾದವುಗಳನ್ನು ಪಡೆಯಬಹುದು. ಜೇನುತುಪ್ಪ ಅತ್ಯಂತ ಪುಷ್ಟಿಕರವಾದ ಸಂಪೂರ್ಣ ಆಹಾರವಾಗಿದ್ದು ಮನುಷ್ಯನ ದೇಹದಲ್ಲಿ ಸುಲಭವಾಗಿ ಜೀರ್ಣವಾಗುತ್ತದೆ. ಜೇನಿನ ಮೇಣವು ಮೇಣದ ಬತ್ತಿ ಹಾಗೂ ಸೌಂದರ್ಯವರ್ಧಕಗಳ ತಯಾರಿಕೆಗೆ ಉಪಯೋಗವಾಗುತ್ತದೆ. ಜೇನುಗಳ ಪರಾಗಸ್ಪರ್ಶ ಕ್ರಿಯೆಯಿಂದ ಸಸ್ಯಗಳಲ್ಲಿ ಹೂವು, ಕಾಯಿ ಕಟ್ಟುವುದು ಸುಲಭವಾಗುತ್ತದೆ. ರೈತರು ಜೇನು ಕೃಷಿ ಕೈಗೊಂಡರೆ ಹೊಲಗಳಲ್ಲಿ ಪರಾಗಸ್ಪರ್ಶವೂ ನಡೆಯುತ್ತದೆ. ಜೇನುತುಪ್ಪದ ಮೂಲಕ ಪರ್ಯಾಯ ಆದಾಯವೂ ದೊರೆಯುತ್ತದೆ. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.